ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ತಿಗಳ ಅಭಿವೃದ್ಧಿ ನಿಗಮವನ್ನು ಸರ್ಕಾರ ಸ್ಥಾಪಿಸಿ 100 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕೆಂದು ತಿಗಳ ಸಮುದಾಯದ ಮುಖಂಡರು ಒಕ್ಕೊರಲಿನಿಂದ ಒತ್ತಾಯಿಸಿದರು. ತಿಗಳ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ತಿಗಳ ಅಭಿವೃದ್ಧಿ ನಿಗಮವನ್ನ ಸ್ಥಾಪಿಸಿ ಕನಿಷ್ಠ 100 ಕೋಟಿ ರೂಪಾಯಿ ಅನುದಾನವನ್ನ ಸರ್ಕಾರ ಬಿಡುಗಡೆ ಮಾಡಬೇಕೆಂದು ತಿಗಳ ಸಮುದಾಯದ ಮುಖಂಡರು ಒತ್ತಾಯಿಸಿದರು. ತುಮಕೂರಿನಲ್ಲಿ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಗಳ ಮಹಾಸಭಾದ ರಾಜ್ಯಾಧ್ಯಕ್ಷ ಸುಬ್ಬಣ್ಣ, ತಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಎಚ್ ಬಸವರಾಜು, ವಿಧಾನ ಪರಿಷತ್ ಸದಸ್ಯ ರಮೇಶ್ ಸೇರಿದಂತೆ ಮುಖಂಡರುಗಳು ಒಕ್ಕೂರಲಿನಿಂದ ಆಗ್ರಹಿಸಿದರು. ರಾಜ್ಯದಲ್ಲಿ 40 ಲಕ್ಷ ಜನಸಂಖ್ಯೆ ಹೊಂದಿರುವ ತಿಗಳ ಸಮುದಾಯದಲ್ಲಿ ಒಬ್ಬರು ಶಾಸಕರು ಸಂಸದರಿಲ್ಲ. ಶೈಕ್ಷಣಿಕವಾಗಿ ಹಿನ್ನಡೆಯಾಗಿದ್ದ ಸಮಾಜದಲ್ಲಿ ಈಗ ಚೇತರಿಕೆ ಆಗುತ್ತಿದೆ. ಆರ್ಥಿಕವಾಗಿ ಹಿನ್ನಡೆಯಾಗಿರುವ ಈ ಸಮಾಜಕ್ಕೆ ಸರ್ಕಾರವು ತಿಗಳ ಅಭಿವೃದ್ಧಿ ನಿಗಮವನ್ನ ಸ್ಥಾಪಿಸಬೇಕೆಂದು ತಿಗಳ ಮಹಾಸಭಾಧ್ಯಕ್ಷ ಎಚ್ ಸುಬ್ಬಣ್ಣ ಆಗ್ರಹಿಸಿದರು. ಪ್ರತಿನಿಧಿಸುವಂತ ಜನಪ್ರತಿನಿಧಿಗಳು ಯಾರು ಇಲ್ಲ ಮೊದಲನೇದು. ಎರಡನೇದು, ನಾವು ಶೈಕ್ಷಣಿಕವಾಗಿ ಹೋದ್ರೆ ನಮ್ಮದು ಸುಮಾರು ಈಗ ಬೆಳೀತಾ ಇದೆ ಶೈಕ್ಷಣಿಕವಾಗಿ ಮಕ್ಕಳು ಓದಿಸ್ಬೇಕು. ಮೊದಲು ನಮ್ಮದು 2% ತಿಗಳ ಜನಾಂಗ ಎಜುಕೇಷನ್ ಎಷ್ಟು ಶೇಕಡಾವಾರು ಎಷ್ಟು ಇತ್ತು ಅಂದರೆ 2% ಇತ್ತು. ಇವತ್ತೇನೋ ನಮ್ಮ ಜನರು ಎಲ್ಲ ಬುದ್ಧಿವಂತರಾಗಿ ತಮ್ಮ ಮಕ್ಕಳನ್ನ ಓದಿಸುವಂಥ ಸ್ಥಿತಿಗೆ ಬಂದಿದ್ದಾರೆ. ಅದಕ್ಕೆ ಮೊದಲು ನಾವು 2% ಎಜುಕೇಷನ್ ರಾಜಕೀಯವಾಗಿಲ್ಲ, ಶೈಕ್ಷಣಿಕವಾಗಿಲ್ಲ, ಆರ್ಥಿಕವಾಗಿ ನೀವೆಲ್ಲ ನೋಡ್ತಾ ಇದ್ದೀರಿ. ನಮ್ಮ ಮಾರ್ಕೆಟಲ್ಲಿ ತರಕಾರಿ ಮಾರೋದು, ಅಲ್ಲಿ ಬೆಳೆ ಬೆಳೆಯೋದು, ಅದು ಬಿಟ್ಟರೆ ಬೇರೆ ಏನು ಕಸಬಿಲ್ಲ. ಆರ್ಥಿಕವಾಗೂ ನಾವು ಹಿಂದೆ ಬಿದ್ದಿದ್ದೀವಿ, ಹಿಂದೆ ಉಳಿದಿದ್ದೀವಿ. ನಮ್ಮ ಸ್ವಾಮಿಗಳು ಹೇಳೋರು, ಶಿವಕುಮಾರ್ ಸ್ವಾಮಿಗಳು, ನಾವು ಯಾವಾಗಲಾದ್ರೂ ಹೋದರೆ ನಮಗೆ ಕರಿತಾ ಇದ್ದವರು ಅವರು ತೋಡ್ದವರು ಅಂತೇಳಿ. ತೋಡ್ದವ್ರು ಬಿಟ್ಟರೆ ನಮಗೆ ಬೇರೆ ಏನು ಹೆಸರಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಈ ತಿಗಳ ಜನ. ನಿಗಮ ಸ್ಥಾಪನೆಗೆ ತಿಗಳ ಮಹಾಸಭಾದಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದರು. ಈ ಹಿಂದೆ ಮುಖ್ಯಮಂತ್ರಿಗಳು ನೀಡಿದ್ದ ಭರವಸೆಯಂತೆ ತಿಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಬೇಕೆಂದು ತಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಎಚ್ ಬಸವರಾಜುರವರು ಆಗ್ರಹಿಸಿದರು. ತುಮಕೂರು ಜಿಲ್ಲೆಯಲ್ಲಿ 3 ಲಕ್ಷ ತಿಗಳ ಸಮುದಾಯವಿದ್ದು ಈ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಸಮಾವೇಶ ಮಾಡುವ ಉದ್ದೇಶವಿದೆ ಎಂದು ಬಸವರಾಜುರವರು ತಿಳಿಸಿದರು. ತಿಗಳ ಅಭಿವೃದ್ಧಿ ನಿಗಮ ಸ್ಥಾಪನೆಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಲು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ತೆರಳಿ ಅಲ್ಲದೆ ಮಾಧ್ಯಮಗಳ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು. ಡಿಸಿಎಂ ಸಮೇತ 10 ಜನ ಮಂತ್ರಿಗಳು ಸಹಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಕೂಡಲೇ ನಾವು ಮಾತು ಕೊಟ್ಟಂತೆ ಚುನಾವಣೆ ಸಂದರ್ಭದಲ್ಲಿ ತಿಗಳ ಸಮುದಾಯ ಸಮಾಜದ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಮಾತು ಕೊಟ್ಟಿದ್ದೀವಿ. ಅದರ ಪ್ರಕಾರ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ, ತಮ್ಮಂದು ಹಂಚ್ಕೊಳ್ತೀವಿ. ಇವತ್ತು ಈ ಜಿಲ್ಲೆಯಲ್ಲಿ ನಮ್ಮ ಅಖಿಲ ಕರ್ನಾಟಕ ತಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತಮ್ಮ ಮುಖೇಣ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿರಲಿ, ಮಾನ್ಯ ಲೋಕಸಭಾ ಸದಸ್ಯರಿರಲಿ, ಚುನಾಯಿತ ಎಲ್ಲ ಶಾಸಕರಲ್ಲಿ ವಿನಂತಿ ಮಾಡೋದೇನಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ 2.5 ಲಕ್ಷದಿಂದ 3 ಲಕ್ಷದವರೆಗೂ ನಮ್ಮ ಸಮಾಜ ವಾಸ ಮಾಡ್ತಾ ಇರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಿಂದ ಒಂದು ಈ ಕ್ಷೇಮಾಭಿವೃದ್ಧಿ ಸಂಘದಿಂದ ಒಂದು ಮನವಿ ಅಷ್ಟೇ. ಇವತ್ತು ಪ್ರಥಮವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಚುನಾವಣೆ ಸಂದರ್ಭದಲ್ಲಿ ನೀವು ಆಯ್ಕೆ ಆಗಬೇಕಾದ್ರೆ ನಮ್ಮ ಸಮಾಜದ ಮುಖಂಡರನ್ನಾಗಲಿ ಮಠಗಳಾಗಲಿ ಎಲ್ಲರನ್ನೂ ಭೇಟಿ ಮಾಡೋದ್ರ ಸಂದರ್ಭದಲ್ಲಿ ಕೊಟ್ಟಂಥ ಮಾತಿಗೆ ತಪ್ಪದಂತೆ ನಡೆದುಕೊಳ್ಬೇಕು ಅಂತೇಳಿ ತಮ್ಮ ಮುಖೇಣ ಗಮನ ಸೆಳೆಯಕ್ಕೆ ಬಂದಿದ್ರು ಇವತ್ತು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರುಗಳಾದ ರೇವಣ್ ಸಿದ್ದಯ್ಯ, ಹನುಮ ದಾಸ್, ರಾಜಶೇಖರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ ಮಂಜಯ್ ಎಂಬಾತನನ್ನು ಬರ್ಬರವಾಗಿ ಹತ್ಯೆಗೈಯಲಾಗಿದೆ. ಡಿಸೆಂಬರ್ 3 ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ನೊಬ್ಬನನ್ನು ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಕೊಲೆಗೈದಿರುವ ಘಟನೆ ಇಲ್ಲಿನ ಹೊಸ ಬಡಾವಣೆಯ ಪೊಲೀಸ್ ಠಾಣೆಯ ಸರಹದ್ದಿನ ಎಸ್ಐಟಿ ಬಡಾವಣೆಯ ಮಂಜುಶ್ರೀ ಬಾರ್ ಎದುರು ನಡೆದಿದೆ. ಮಂಜು ಅಲಿಯಾಸ್ RX ಮಂಜುನಾಥ್ 31 ವರ್ಷ ಎಂಬತ್ತನೇ ಕೊಲೆಯಾಗಿರುವ ರೌಡಿ ಶೀಟರ್ ರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ ಮಂಜುಶ್ರೀ ಬಾರ್ ಎದುರು ತನ್ನ ಸ್ನೇಹಿತರೊಂದಿಗೆ ಮಾತನಾಡಿ ಮನೆಗೆ ತೆರಳುತ್ತಿದ್ದ. ರೌಡಿ ಶೀಟರ್ ಮಂಜು ಮೇಲೆ 4-5 ಮಂದಿ ರೌಡಿಗಳು ದಾಳಿ ನಡೆಸಿ ಚಾಕುವಿನಿಂದ ಇರಿದು
ಕೊಳ್ಳೆಗೈದು ಪರಾರಿಯಾಗಿದ್ದಾರೆ ಎಂದು ಶಂಕಿಸಲಾಗಿದೆ. ಚಾಕು ಮತ್ತು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದ್ದು ತೀವ್ರವಾಗಿ ಗಾಯಗೊಂಡಿದ್ದ ಈತನನ್ನು ನಗರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾನೆ. ಹತ್ಯೆಯಾಗಿರುವ ರೌಡಿ ಶೀಟರ್ ಮಂಜು ಪೊಲೀಸ್ ಮಾಹಿತಿದಾರ ಎಂದು ಸಹ ಹೇಳಲಾಗುತ್ತಿದೆ. ನಗರದ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬರು ಇತ್ತೀಚೆಗೆ ಈತನಿಂದ ಹಲವು ಮಾಹಿತಿ ಪಡೆದು ಕೆಲ ರೌಡಿ ಶೀಟರ್ ಗಳನ್ನು ಕರೆಸಿ ಮಾತುಕತೆ ನಡೆಸಿದ್ದರು ಎಂಬ ಮಾತುಗಳು ಸಹ ಕೇಳಿಬಂದಿವೆ. ಘಟನೆಯ ಸುದ್ದಿ ತಿಳಿದ ಕೂಡಲೇ ಹೊಸ ಬಡಾವಣೆಯ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪ್ರಕರಣ ದಾಖಲಿಸಿಕೊಂಡು ಈ ಕೊಲೆ ಪ್ರಕರಣದ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಂಶಿಕೃಷ್ಣ, ಡಿವೈಎಸ್ಪಿ ತಿಪ್ಪೇಸ್ವಾಮಿ, ತಿಲಕ ಪಾರ್ಕ್ ಸಿಪಿಐ ಮುನಿರಾಜು ಮತ್ತು ಹೊಸ ಬಡಾವಣೆ ಠಾಣೆ ಸಬ್ ಇನ್ಸ್ಪೆಕ್ಟರ್ ರಾಮಕೃಷ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತುಮಕೂರಿನ ಶಿರಾಗೇಟಿನ ಕನಕ ವೃತ್ತದಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ತುಮಕೂರಿನ ಶಿರಾಗೇಟ್ನಲ್ಲಿರುವ ಕನಕದಾಸ ವೃತ್ತದಲ್ಲಿ ಕನಕ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕ ಜ್ಯೋತಿ ಗಣೇಶ್, ಪಾಲಿಕೆ ಆಯುಕ್ತರಾದ ರೇಣುಕಾ, ಮೇಯರ್ ಫರಿದಾ ಬೇಗಂ ಸೇರಿದಂತೆ ಹಲವಾರು ಮುಖಂಡರುಗಳು ಕನಕದಾಸರ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಗೌರವಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಗೆಳೆಯರ ಬಳಗದ ಅಧ್ಯಕ್ಷ ಹಾಗೂ ಜೆಡಿಎಸ್ ರಾಜ್ಯ ಮುಖಂಡ ಗೋವಿಂದ ರಾಜುರವರು ಆಗಮಿಸಿ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿದರು. ಸುಮಾರು 533ನೇ ವರ್ಷದ ಒಂದು ವಾರ್ಷಿಕೋತ್ಸವ ನಡೀತಾ ಇದೆ, ಕನಕ ಜಯಂತಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಸಿರಾಗೇಟದ ಈ ತುಮಕೂರು ನಗರದ ಎಲ್ಲ ಜನಾಂಗ ಹಾಗೂ ಎಲ್ಲ ಇತರರು ಎಲ್ಲರೂ ಸೇರಿ ಕನಕ ಜಯಂತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಅದರೊಳಗೂ ಈ ಭಾಗದ ಕಾರ್ಪೊರೇಟರ್ ಆದಂಥ ನರಸಿಂಹರಾಜ್ ಅವರು ಹಾಗೂ ನಮ್ಮ 23ನೇ ವಾರ್ಡಿನ ಶ್ರೀನಿವಾಸ್ ಅವರು, ಎಲ್ಲ ಕಾರ್ಪೊರೇಟರ್ಗಳು, ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಮುಖಂಡರು ಒಟ್ಟಾರೆ ಸೇರಿ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕನಕರ ಸಂದೇಶ ಎಲ್ಲರ ಒಂದು ಏಳಿಗೆಯ ಒಂದು ಕನಕರ ಒಂದು ಉದ್ದೇಶ. ಇನ್ನು ಕೋವಿಡ್ ಇರುವ ಪ್ರಯುಕ್ತ ಈ ಬಾರಿ ಕನಕ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತೆಂದು ಪಾಲಿಕೆ ಸದಸ್ಯ ಲಕ್ಷ್ಮೀ ನರಸಿಂಹರಾಜು ತಿಳಿಸಿದರು. ಈ ಕನಕ ವಿಗ್ರಹದ ಅಡಿಯಲ್ಲಿ ಬಹು ವಿಜೃಂಭಣೆಯಿಂದ ಇವತ್ತು ಆಚರಿಸಿದ್ವಿ. ಪ್ರತಿ ವರ್ಷನೂ ಕೂಡ ಅತಿ ವಿಜೃಂಭಣೆಯಿಂದ ಇರ್ತಿತ್ತು. ಇಲ್ಲಿಂದ ಪ್ರೊಸೆಷನ್ ಮಾಡಿ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಾವು ಸೇರಿ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ವಿ. ಕೋವಿಡ್ ಇರುವ ಕಾರಣ ನಮ್ಮ ಇಲ್ಲೇ ನಗರಕ್ಕೆ ಸೀಮಿತ ಮಾಡಿಕೊಂಡು ಸ್ವಲ್ಪ ಜನನ ಮಾತ್ರ ಸೇರಿಸ್ಕೊಂಡು ಬಹು ಭಕ್ತಿಯಿಂದ ಅನೇಕ ಗಣ್ಯರನ್ನು ಕರೆಸಿ ಕಾರ್ಪೊರೇಷನಿಂದ ಕಮಿಷನರ್ ಇರ್ಬೋದು, ಉಪಮೇಯರ್ ಇರ್ಬೋದು, ಮಾಜಿ DCM ಇರ್ಬೋದು ಪರಮೇಶ್ವರ್ ಸರು, ಮತ್ತು ಈ ಪ್ರೆಸೆಂಟ್ MLA ಇರ್ಬೋದು, ಮತ್ತು ಅನೇಕ ಸಮಾಜದ ಎಲ್ಲ ದೂರಂಡರನ್ನು ಕರೆಸಿ ಬಹು ಭಕ್ತಿಯಿಂದ ನಾವು ಆಚರಣೆ ಮಾಡಿದ್ವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಶಿರಾಗೇಟ್ನಲ್ಲಿರುವ ಕುರುಬ ಸಮಾಜದ ಪ್ರಮುಖರು ಭಾಗವಹಿಸಿದ್ದರು. ತುಮಕೂರಿನ ಜಿಲ್ಲಾ JDS ಕಚೇರಿಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಕನಕದಾಸರು ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿ ವಿರುದ್ಧ ಕ್ರಾಂತಿಕಾರಿ ಗೀತೆಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸಿದರೆಂದು ಜಿಲ್ಲಾ JDS ಅಧ್ಯಕ್ಷ RC ಅಂಜಿನಪ್ಪ ಹೇಳಿದರು. ತುಮಕೂರಿನ ಜಿಲ್ಲಾ JDS ಕಚೇರಿಯಲ್ಲಿ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅಂಜಿನಪ್ಪ ರವರು ಮಾತನಾಡಿದರು. ಕನಕದಾಸರು ವಿಶ್ವ ಮಾನವರಾಗಿ ಹೆಸರು ಪಡೆದಿದ್ದರು. 500 ವರ್ಷಗಳ ಹಿಂದೆ ಸಮಾಜದಲ್ಲಿದ್ದ ಅನಿಷ್ಟ ಪದ್ಧತಿಯನ್ನ ಹೋಗಲಾಡಿಸಲು ಶ್ರಮಿಸಿದ್ದಾರೆಂದು ಅಂಜಿನಪ್ಪ ಬಣ್ಣಿಸಿದರು. ಈ ದಿನ ನಮ್ಮ ಕನಕದಾಸರು ವಿಶ್ವ ಮಾನವ ಆಗಿ ಬರೇ ಕರ್ನಾಟಕ ಅಲ್ಲ, ಬರೇ ನಮ್ಮ ಭಾರತ ದೇಶ ಅಲ್ಲ, ಈವನ್ ಹೊರದೇಶದಲ್ಲಿ ಇರತಕ್ಕಂಥ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಗಿರ್ಬೋದು, ಬೇರೆ ಬೇರೆ ಇವೆಲ್ಲ ಆಗಿರ್ಬೋದು, ಅವರು ರಚನೆ ಮಾಡಿರ್ತಕ್ಕಂಥ ಅನೇಕ ಗ್ರಂಥಗಳು ಇವತ್ತು ಅಲ್ಲಿ ಕೂಡ ನಾನು ಅದನ್ನು ಸ್ಟಡಿ ಮಾಡ್ತಾ ಇದ್ದೆ. ಅವರು ಆವತ್ತು ಏನು 5 ದಶಕಗಳ ಕಾಲ 500 ವರ್ಷಗಳ ಹಿಂದೆ ಈ ಸಮಾಜದಲ್ಲಿ ಇರತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು, ಈ ಸಮಾಜದಲ್ಲಿ ಇರತಕ್ಕಂಥ ಮೂಢನಂಬಿಕೆಗಳನ್ನು, ಈ ಸಮಾಜದಲ್ಲಿ ಇರತಕ್ಕಂಥ ಅಸಮಾನತೆ ಅಂತ ಏನು ಈಕ್ವಲ್ ಅಂತ ಏನು ಕರಿತೀವಿ ಅದನ್ನೆಲ್ಲ ಕೂಡ ಅದರ ವಿರುದ್ಧ ಕ್ರಾಂತಿಕಾರಿ ಗೀತೆಗಳ ಮುಖಾಂತರ, ಸಾಹಿತ್ಯದ ಮುಖಾಂತರ ಜನಗಳಲ್ಲಿ ಒಂದು ಅರಿವನ್ನು ಮೂಡಿಸಿ
ಕನಕದಾಸರನ್ನು ಒಂದು ವರ್ಗಕ್ಕೆ ಸೀಮಿತಗೊಳಿಸಬಾರದೆಂದು ಜೆಡಿಎಸ್ ನಗರದ ಅಧ್ಯಕ್ಷ ಬೆಳ್ಳಿ ಲೋಕೇಶ್ ಹೇಳಿದರು. ಕನಕದಾಸರ ಆದರ್ಶ ಚಿಂತನೆಗಳನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಬೆಳ್ಳಿ ಲೋಕೇಶ್ ಅವರು ಮನವಿ ಮಾಡಿದರು. ಸಂತೋಷದ ಜೊತೆ ಒಂದ್ ವಿಚಾರ ಯಾಕಪ್ಪ ವಿನಿಮಯ ಮಾಡ್ಕೋಬೇಕು ಅನ್ಸುತ್ತೆ ಅಂದ್ರೆ, ಮಹಾನ್ ಚೇತನಗಳು ಜಗತ್ಗೆ ಮಾದರಿಯಾಗಿರುವಂತ ಕೆಲಸವನ್ನ ಮಾಡ್ತಾ ಇದೆ, ಆದ್ರೆ ಅದು ಒಂದು ವರ್ಗಕ್ಕೆ ಮೀಸಲು ಮಾಡಬಾರದು ಅನ್ನೋದು ನನ್ನ ಅಭಿಲಾಷೆ. ಹೌದು, ಕನಕದಾಸರು ಈ ಭಾಗದಲ್ಲಿ ಹುಟ್ಟಿದ್ದಾರೆ ಈ ತರದವರು ಅಂತ ಹೇಳಿದಾಗ, ಆದ್ರೆ ಅವರ ಆದರ್ಶಗಳನ್ನ, ಅವರ ಆದರ್ಶನೀಯವಾದಂತ ಕಾರ್ಯಕ್ರಮಗಳನ್ನ, ಅವರ ಈ ಸಮಾಜ ಕೊಟ್ಟಿರುವಂತ ಬಳುವಳಿಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಮಾದರಿ ವ್ಯಕ್ತಿಗಳಾಗಬೇಕೇ ಹೊರತು, ಬಟ್ ಅವ್ರನ್ನ ಒಂದು ವರ್ಗಕ್ಕೆ ಮೀಸಲಾಗಬಾರ್ದು. ಪ್ರತಿಯೊಬ್ಬರು ಕೂಡ ಒಬ್ಬ ಆದರ್ಶನೀಯವಾದಂಥ ವ್ಯಕ್ತಿಗಳ ಪರಿಕಲ್ಪನೆಗಳನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅದೇ ರೀತಿ, ಮತ್ತೆ ಅವರಿರುವಂಥ ಸ್ಥಳದಲ್ಲಿ ಹುಟ್ಟಿದೀವಲ್ಲ, ನಾವೇ ಪುಣ್ಯವಂತರು, ನಾವೇ ಧನ್ಯವಂತರು ಅನ್ನುವಂಥ ಭಾವನೆಯನ್ನ ನಾವು ಇಟ್ಕೊಂಡು ಸಮಾಜದಲ್ಲಿ ಬಾಳ್ಬೇಕಾಗುತ್ತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರುಗಳಾದ ಕೃಷ್ಣಮೂರ್ತಿ, ಭೈರೇಶ್, ಪ್ರಸನ್ನ ಕುಮಾರ್, ತಾಹಿರ ಬಾನು, ಗಂಗಣ್ಣ, ದೇವರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ನನ್ನ ಅಪಹರಣ ರಾಜಕೀಯ ಪ್ರೇರಿತವಲ್ಲ ಎಂದು ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕೋಲಾರದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕೆಲವು ನುರಿತ ಅಪಹರಣಕಾರರಿಂದ ಹಣಕ್ಕಾಗಿ ಕಳೆದ ತಿಂಗಳ 25ರಂದು ನನ್ನ ಅಪಹರಣವಾಗಿದೆಯೇ ಹೊರತು ಈ ವಿಚಾರದಲ್ಲಿ ರಾಜಕಾರಣದ ವಿಷಯವಾಗಲಿ ದ್ವೇಷವಾಗಲಿ ಇಲ್ಲ ಎಂದು ಮಾಜಿ ಸಚಿವ ವರ್ತೂರು ಆರ್ ಪ್ರಕಾಶ್ ಸ್ಪಷ್ಟಪಡಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿ ಅವರು ಈಗಾಗಲೇ ಅಪಹರಣದ ಬಗ್ಗೆ ದೂರು ದಾಖಲಿಸಿದ್ದು, ನನಗೆ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಮೇಲೆ ಸಂಪೂರ್ಣ ನಂಬಿಕೆ ಇದ್ದು, ಇನ್ನು ಒಂದು ವಾರದ ಒಳಗೆ ಅಪಹರಣಕಾರರ ಬಂಧನವಾಗಲಿದ್ದು ಎಲ್ಲಾ ವಿಚಾರ ಸಂಪೂರ್ಣ ಬಹಿರಂಗವಾಗಲಿದೆ ಎಂದರು. ಅಪಹರಣಕಾರದಿಂದ ನಾನು ಬಿಡುಗಡೆಯಾದ ದಿನವೇ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಸಂಪೂರ್ಣವಾಗಿ ಘಟನೆ ಬಗ್ಗೆ ತಿಳಿಸಿದ್ದು, ಈ ಕೃತ್ಯದಿಂದ ಜರ್ಜರಿತನಾಗಿ ಸುಧಾರಿಸಿಕೊಂಡು ನಂತರ ಗೃಹ ಸಚಿವರ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ನೀಡಿದ್ದ ಧೈರ್ಯದ ಮೇರೆಗೆ ತಡವಾಗಿ ಮಂಗಳವಾರ ಸಂಜೆ ಬೆಂಗಳೂರಿನ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಈ ಬಗ್ಗೆ ತನಿಖೆ ಚುರುಕಾಗಿ ನಡೆಯುತ್ತಿದ್ದು ಆದಷ್ಟು ಬೇಗ ಅಪರಾಧಿಗಳ ಬಂಧನವಾಗುವ ವಿಶ್ವಾಸ ವ್ಯಕ್ತಪಡಿಸಿದರು. ಅಪಹರಣಕಾರರು ಕನ್ನಡ ಭಾಷೆ ಮಾತನಾಡುತ್ತಿದ್ದು, ನನ್ನ ವಿವೇಚನಾ ಪ್ರಕಾರ ಅವರ್ಯಾರು ಹೊರ ರಾಜ್ಯದವರಲ್ಲ, ಅಪ್ಪಟ ಬೆಂಗಳೂರು ಕಡೆಯವರೆಂದು ಅವರ ವರ್ತನೆಯಿಂದ ತಿಳಿದು ಬರುತ್ತದೆ. ಈ ರೀತಿ ಅಪಹರಣಕಾರರ ಹಲವಾರು ಗ್ಯಾಂಗ್ಗಳು ಬೆಂಗಳೂರಿನಲ್ಲಿ ಈಗಲೂ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಸರ್ಕಾರ ಇಂತಹ ಗ್ಯಾಂಗ್ಗಳನ್ನು ಪತ್ತೆ ಹಚ್ಚಿ ಮಟ್ಟ ಹಾಕಲು ಸರ್ಕಾರವನ್ನು ಆಗ್ರಹಿಸಿದರು. ಈ ಒಂದು ಘಟನೆಯಿಂದ ನನ್ನ ಹಿಂಬಾಲಕರು ಹಾಗೂ ಅಭಿಮಾನಿಗಳು ಯಾರು ಆತಂಕ ಪಡೆಯುವ ಅಗತ್ಯವಿಲ್ಲ. ತಾಲೂಕಿನ ಎಲ್ಲ 23 ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನನ್ನ ಬೆಂಬಲಿಗರು ಸ್ಪರ್ಧಿಸಲಿದ್ದು, ಚುನಾವಣಾ ಹಿನ್ನೆಲೆಯಲ್ಲಿ ಮುಂದಿನ ಶನಿವಾರ ಮತ್ತು ಭಾನುವಾರ ತಮ್ಮ ಫಾರ್ಮ್ ಹೌಸ್ನಲ್ಲಿ ಸಭೆ ಕರೆದಿದ್ದು ಚುನಾವಣಾ ಅಭ್ಯರ್ಥಿಗಳು ಆಯ್ಕೆ ಮಾಡಲಾಗುವುದು. ಇಂದಿಗೂ ನನಗೆ ಎಲ್ಲಾ ಹಳ್ಳಿಗಳಲ್ಲಿಯೂ ಬೆಂಬಲ ಹಿಂದಿನಂತೆ ಇದ್ದು, ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನನ್ನ ಬೆಂಬಲಿಗರು ಗೆಲ್ಲಲಿದ್ದಾರೆ ಎಂದು ಅವರು ಹೇಳಿದ್ದರಲ್ಲದೆ 2023 ಚುನಾವಣೆಯಲ್ಲಿ ಮತ್ತೆ ಶಾಸಕನಾಗಿ ಆರಿಸಿ ಬರುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಸರಿ, ನಾನು ಶನಿವಾರ ದಿವಸ ಮನೆಗೆ ಹೋಗಿ ಕಣ್ಣು ಭಾನುವಾರ ಇದ್ದೆ, ಭಾನುವಾರ ನಿದ್ದೆ ಮಾಡಿದೆ. ಸೋಮವಾರ ದಿವಸ ಬೆಂಗಳೂರಿನಲ್ಲಿ ಅಧಿಕಾರಿಗಳನ್ನ ಹೋಗಿ ಭೇಟಿ ಮಾಡಿದೆ, ರಾಜ್ಯ ಮಟ್ಟದ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ. ಈ ಥರ ಕೊಲೆ ಬೆದರಿಕೆ ಹಾಕೋರೆ ನಮ್ಮ ಮಕ್ಕಳನ್ನ ಸಾಯಿಸ್ತೀವಿ ಅಂತ ಕಂಪ್ಲೇಂಟ್ ಕೊಟ್ಟರೆ ಅಂತ ಹೇಳಿದ್ರೆ, ಮತ್ತೆ ಜೈಲಿಂದ ನಾವು ಮುಂದೆ ಬರ್ತೀವಿ, ಜೈಲಿಗೆ ಬರ್ತೀವಿ, ನಮ್ಮ ಜೈಲಿಂದ ಬರ್ತೀವಿ, ನಿಮ್ಮ ನಿಲ್ಲ ಅಂತ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕಾ ಬೇಡ ಅಂತ, ಇಲ್ಲ ನಾವು ನಿಮ್ಮ ಪ್ರಾಣನ ಕಾಪಾಡ್ತೀವಿ, ನಿಮ್ಮ ಸೆಕ್ಯೂರಿಟಿ ಕೊಡ್ತೀವಿ, ನೀನು ಕಂಪ್ಲೇಂಟ್ ಕೊಡು ಅಂತೇಳಿ ದೊಡ್ಡಾಧಿಕಾರಿಗಳು ನಾನು ಹೇಳಿದ್ಮೇಲೆ ನಾನು ಹಂಗೆ ಅಲ್ಲಿ ನಮ್ಮ ಬೆಂಗಳೂರಿನಲ್ಲೇ ನನ್ನ ಕಾರು ಕೂಡ ಪತ್ತೆ ಆಗಬೇಕು. ಅದು ಪತ್ತೆ ಆದಮೇಲೆ ನಾನು ನೋಡಿದೆ, ಅದು ಸಿಕ್ತು ನನ್ನದೇ ಅಂತ ಹೇಳಿದೆ. ಆಮೇಲೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬೆಳ್ಳಂದೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ನಿಮ್ಮ FIR ಆಯಿತು. ಇನ್ನು ಈ ಸಂದರ್ಭದಲ್ಲಿ ಕುರುಬ ಜನಾಂಗದ ತಂಬಿಹಳ್ಳಿ ಮುನಿಯಪ್ಪ, ಮಧುಸೂದನ್ ಕುಮಾರ್, ಜಿಲ್ಲಾ ಪಂಚಾಯತಿ ಸದಸ್ಯ ಅರುಣ್ ಕುಮಾರ್ ಪ್ರಸಾದ್, ಸೋಮಶೇಖರ್, ಮುನಿಸ್ವಾಮಿ, ವರಲಕ್ಷ್ಮಿ ಹಾಗೂ ಕುರುಬ ಸಮುದಾಯದ ಮುಖಂಡರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರದಲ್ಲಿ ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟಿಸಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಬೆಂಬಲಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ನಗರದ ವಾಪಸಂದ್ರ ರಾಷ್ಟ್ರೀಯ ಹೆದ್ದಾರಿ 7 ತಡೆದು ಪ್ರತಿಭಟನೆ ನಡೆಸಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ 7 ತಡೆದು ಧರಣಿ ನಡೆಸಿದ ರೈತ ಸಂಘದ ಕಾರ್ಯಕರ್ತರು ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ 74 ವರ್ಷದ ಇತಿಹಾಸದ
ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ರೈತರು ನಡೆಸುತ್ತಿರುವ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡುವ ಮೂಲಕ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ವಿರುದ್ಧ ಧೋರಣೆಯನ್ನು ಅನುಸರಿಸಿದ್ದಾರೆ ಎಂದು ವ್ಯಕ್ತಪಡಿಸಿದರು. 96,000 ಟ್ರಕ್ಗಳು ಮತ್ತು 1.25 ಕೋಟಿ ರೈತರು ಬೀದಿಗಿಳಿದು ಹೋರಾಟ ನಡೆಸಿದ್ದರೂ ಸಹ ಕೇಂದ್ರ ಸರ್ಕಾರ ಮತ್ತು ಪ್ರಧಾನ ನರೇಂದ್ರ ಮೋದಿರವರ ರೈತರ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸುವ ಬದಲಿಗೆ ರೈತರ ಹೋರಾಟವನ್ನು ಪೊಲೀಸರು ಮತ್ತು ಮಿಲಿಟರಿ ಮೂಲಕ ಹತ್ತಿಕ್ಕುವ ಕೆಲಸವನ್ನು ಮಾಡಿದ್ದಾರೆ. ಅನ್ನದಾತ ರೈತನ ವಿರುದ್ಧ ಸಿಡಿದರೆ ಸರ್ಕಾರವು ಧೂಳಿಪಟವಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ರೈತರ ಸಮಸ್ಯೆಗಳನ್ನು ಆಲಿಸುವ ಸೌಜನ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ತೋರಿಸಿಲ್ಲ. ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲದಂತಾಗಿದೆ. ದೇಶದ ರಾಜಕೀಯ ಇತಿಹಾಸದಲ್ಲಿ ಇಂತಹ ಕೆಟ್ಟ ಸರ್ಕಾರ ನೋಡಿಲ್ಲವೆಂದು ಕಿಡಿಕಾರಿದರು. ರೈತ ಸಂಘಟನೆಗಳ ನೇತೃತ್ವದಲ್ಲಿ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಸರಿಸುಮಾರು 7-8 ತಿಂಗಳಿಂದಲೂ ಕೂಡ ಇಡೀ ರಾಜ್ಯ ಮತ್ತು ಭಾರತ ದೇಶಾದ್ಯಂತ ಚಳುವಳಿಗಳು ಮುಂದುವರಿತಾ ಇದ್ವು. ವಿಶೇಷವಾಗಿ ಬೇಡಿಕೆಗಳು APMC ಕಾಯ್ದೆ ತಿದ್ದುಪಡಿ, ಭೂ ಸ್ವಾಧೀನ ತಿದ್ದುಪಡಿ, ಭೂ ಸುಧಾರಣಾ ತಿದ್ದುಪಡಿ, ಅಗತ್ಯ ವಸ್ತುಗಳ ತಿದ್ದುಪಡಿ ಮತ್ತು ಕಾರ್ಮಿಕ ಕಾಯ್ದೆಗಳ ತಿದ್ದುಪಡಿ, ಈ ವಿಚಾರವಾಗಿ ಚಳುವಳಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಚಳುವಳಿಗಳು. ಆದರೂ ಕೂಡ ಈ ಮಂದ ಸರ್ಕಾರ, ಚರ್ಮ ಇಲ್ಲದಂಥ ಸರ್ಕಾರ, ಬುದ್ಧಿ ಇಲ್ಲದಂಥ ಕೇಂದ್ರ ಮತ್ತು ರಾಜ್ಯ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯವನ್ನು ಖಂಡಿಸಿ ವಾಪಸಂದ್ರದ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಧರಣಿ ನಡೆಸಿದ ರೈತ ಸಂಘಂ ಹಾಗೂ ಹಸಿರು ಸೇನೆ ಸುಮಾರು 80 ಮಂದಿ ರೈತರನ್ನು ಬಂಧಿಸಿ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಬಿಡುಗಡೆಗೊಳಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್, ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಸಂಚಾಲಕ ಹೀಳಾ ಘಟಕದ ರಾಜ್ಯ ಸಂಚಾಲಕಿ ಉಮಾ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ತಾದನೂರು ಮಂಜುನಾಥ್, ಉಪಾಧ್ಯಕ್ಷ ಮುನಿನಂಜಪ್ಪ, ಕಾರ್ಯದರ್ಶಿ ಬಸವರಾಜು, ಚಿಕ್ಕಬಳ್ಳಾಪುರ ತಾಲೂಕು ಕಾರ್ಯದರ್ಶಿ ದೇವರಾಜ್ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಡಿವೈಎಸ್ಪಿ ರವಿಶಂಕರ್ ಅವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಖಾಸಗಿ ಶಾಲಾ ಕಾಲೇಜು ಶಿಕ್ಷಕರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಖಾಸಗಿ ಶಾಲಾ ಕಾಲೇಜು ಶಿಕ್ಷಕರಿಗೆ ಹಾಗೂ ಸಿಬ್ಬಂದಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಲಾಕ್ಡೌನ್ ವೇಳೆ ಸರ್ಕಾರ ಸಮಾಜದ ಎಲ್ಲಾ ವರ್ಗದವರಿಗೂ ನೀಡಿದ ಸಹಾಯಧನವನ್ನ ಖಾಸಗಿ ಶಾಲಾ ಕಾಲೇಜುಗಳ ಶಿಕ್ಷಕರು ಹಾಗೂ ಸಿಬ್ಬಂದಿಗೂ ವಿಸ್ತರಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಕೇಂದ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಖಾಸಗಿ ಶಾಲಾ ಕಾಲೇಜುಗಳ ಶಿಕ್ಷಕರು, ಉಪನ್ಯಾಸಕರು ಭಾರಿ ಪ್ರತಿಭಟನಾ ಧರಣಿಯನ್ನ ನಡೆಸಿದರು. ಜಿಲ್ಲಾ ಖಾಸಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಆವರಣದಿಂದ ಆರಂಭಗೊಂಡ ಬೃಹತ್ ಮೆರವಣಿಗೆ ನಗರದ ಅಣಕೂರು ಸಮೀಪ ಇರುವ ಜಿಲ್ಲಾಡಳಿತ ಭವನದವರೆಗೂ ಬೃಹತ್ ಮೆರವಣಿಗೆ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಇನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಲು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸುಮಾರು 2,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದ ಖಾಸಗಿ ಶಾಲಾ ಕಾಲೇಜುಗಳ ಶಿಕ್ಷಕರು, ಉಪಾಧ್ಯಕ್ಷರು, ಸಿಬ್ಬಂದಿ ಕೂಡಲೇ ಕೊರೋನಾ ಸಂಕಷ್ಟದಲ್ಲಿರುವ ಖಾಸಗಿ ಶಾಲಾ ಕಾಲೇಜುಗಳಿಗೆ ಹಣಕಾಸು ನೆರವು ಕೊಟ್ಟು ವಿಶೇಷ ಪ್ಯಾಕೇಜ್ ಘೋಷಿಸಬೇಕೆಂದು ತಮ್ಮ ಹಕ್ಕೊತ್ತಾಯವನ್ನ ಮಂಡಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಿವಿ ಶ್ರೀನಿವಾಸ್, ವಿಜಯ, ಕಾರ್ಯದರ್ಶಿ ಹೆನ್ರಿ ಪ್ರಸನ್ನ ಕುಮಾರ್, ಖಜಾಂಚಿ ವೈಬಿ ಆನಂದ್, ಸಂಚಾಲಕರಾದ ಮುಷ್ಕರ್ ಅಹಮದ್, ಜಾರ್ಜ್ ರಾಜನ್ ಸೇರಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಖಾಸಗಿ ಶಾಲಾ ಹಾಗೂ ಕಾಲೇಜುಗಳ ಸಾವಿರಾರು ಶಿಕ್ಷಕರು, ಉಪನ್ಯಾಸಕರು ಇನ್ನಿತರರು ಇದ್ದರು. ಎಂಜತಿ, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಭೂ ಸುಧಾರಣೆ ಕಾಯ್ದೆ ರದ್ದುಪಡಿಸುವಂತೆ ಒತ್ತಾಯಿಸಿ ಚಿಂತಾಮಣಿಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಕೆಸಿ ವ್ಯಾಲಿ ಭೂ ಸುಧಾರಣೆ ಕಾಯ್ದೆ ಮತ್ತು ಕೆರೆಗಳ ಅಭಿವೃದ್ಧಿ KPTCL ಖಾಸಗೀಕರಣ ರದ್ದುಪಡಿಸುವಂತೆ ಮತ್ತು ಫಾರಂ 50 ಮತ್ತು ಹೊಸದಾಗಿ 53 ಫಾರಂ ಸಾಗುವಳಿ ಚೀಟಿಯನ್ನ ಕೂಡಲೇ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಇಂದು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಕಳುಹಿಸಿಕೊಟ್ಟರು. ನಂತರ ಮಾತನಾಡಿದ ಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಜೆವಿ ರಘುನಾಥ ರೆಡ್ಡಿ ರವರು, ರೈತರಿಗೆ ಕೇಂದ್ರ ಸರ್ಕಾರ ಕೃಷಿ ನೀತಿ ಯೋಜನೆಯನ್ನ ಜಾರಿ ಮಾಡಿರುವುದರಿಂದ ರೈತರಿಗೆ ಬಹಳ ತೊಂದರೆ ಆಗುತ್ತಿದೆ, ಈ ಯೋಜನೆಯನ್ನ ತಕ್ಷಣ ಹಿಂಪಡೆಯಬೇಕು, ಈ ಕುರಿತು ದೇಶದಾದ್ಯಂತ ಧರಣಿ ಪ್ರತಿಭಟನೆಗಳು ಮತ್ತು ಹೆದ್ದಾರಿ ಬಂದ್ ಹಾಗೂ ದೆಹಲಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕುತ್ತಿದ್ದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಹೇಳಿದರು. ಸಮಾವೇಶಕ್ಕೆ ಅವಕಾಶ ಕೊಡದಿರೇನೆ
ಎಷ್ಟು ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಡೆಲ್ಲಿನಲ್ಲಿ ಆಡಿರುವಂತಹ ಸರ್ಕಾರ ಇವತ್ತು ಏನು ಬಿಜೆಪಿ ಸರ್ಕಾರ ನಡೀತಾ ಇದೆ ಅಂತ ಎಷ್ಟು ಹಿಂಸೆಯನ್ನು ಅವರು ನಮ್ಮ ರೈತರು ಹೋಗಿದ್ದಂತ ಇಷ್ಟಿಂದ ನಾವು ದೂರದಿಂದ ಹೋಗಿ ನಮ್ಮ ಕಷ್ಟಗಳು ಪ್ರಧಾನಮಂತ್ರಿಗೆ ತಿಳಿಸಿ ನಾವೇನೋ ನಮ್ಮ ನ್ಯಾಯ ಪಡೆಯೋಣ ಅಂತ ಅಂದು ಹೋಗಿದ್ದ ರೈತರಿಗೆ ಇವತ್ತು ಅವರು ನಮಗೆ ಆ ಸಮಾವೇಶಕ್ಕೆ ಅವಕಾಶ ಕೊಡ್ತೀರಾ ಬಾರಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಉಗ್ರ ಹೋರಾಟ ನಡೆಸಿ ಮುಂದಿನ ದಿನಗಳಲ್ಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡುತ್ತಾ ಈ ಭಾಗದಲ್ಲಿ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಈಗ ಈ ಭಾಗದಲ್ಲಿ ಇರುವಂತಹ ಭೂ ಸ್ವಾಧೀನ ಕಾಯ್ಮನ್ನು ಮತ್ತು ಕೆಪಿಟಿಸಿಎಲ್ ಮತ್ತು ಎಪಿಎಂಸಿದು ರೈತರಿಗೆ ಅನುಕೂಲ ಇಲ್ಲದಿರೋ ಇವತ್ತ ಕಾಯಂ ಕೈ ಕಟ್ಕೊಂಡವರು ಸುದ್ದಾ ಸುದ್ದಿ ಇಲ್ಲದಿರ ರೈತರಿಗೆ ಬೇಕಾಗಿದ್ದಂಥ ಅನುಕೂಲ ಇಲ್ದಿರ ಅನೇಕ ಹೋರಾಟಗಳು ಮಾಡಿದ್ರು ಹೋರಾಟಕ್ಕೆ ಹೋದ್ರೂ ಜೈಲಿಗೆ ಕಳಿಸುವಂತ ಮುಂದಾಗಿದ್ದಾರೆ. ಅದೇ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮೂಲಕವಾಗಿ ನಮ್ಮ ಸರ್ಕಾರ ನಮ್ಮ ರೈತರಿಗೆ ಎಲ್ಲರಿಗೂ ಸರ್ಕಾರ ವಿರುದ್ಧವಾಗಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಿ ಮುಂದಿನ ದಿನಗಳಲ್ಲಿ ಅಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇನ್ನು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬಿ ವಿ ಶ್ರೀರಾಮ್ ರೆಡ್ಡಿ, ಕೆ ವೆಂಕಟರಾಮಯ್ಯ, ಎಸ್ ವೆಂಕಟರೆಡ್ಡಿ, ನಾರಾಯಣ ಸ್ವಾಮಿ, ದೇವರೆಡ್ಡಿ, ಚಂದ್ರಪ್ಪ, ವರಲಕ್ಷ್ಮಿ ನಾಗರತ್ನಮ್ಮ, ಶ್ರೀರಾಮಪ್ಪ ಸೇರಿದಂತೆ ಹಲವು ಪದಾಧಿಕಾರಿಗಳು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.